Hi friends, Badhra Tricks channel ge swagata. Friends, ee video dalli naavu STS online alli namma shaleyalli double enrolled agirthakkantaha vidyarthigalanna hege remove maadavudu athava namma shaleyalliye double enrollment number idre hege remove maadbeku athava namma shaleyalli double enrollment number iddu ಒಂದು ಎನ್ರೋಲ್ಮೆಂಟ್ ನಂಬರ್ ಟಿ ಸಿ ಅನ್ನು ಪಡೆದುಕೊಂಡು ಹೋದಾದ್ಮೇಲೆ ಮತ್ತೊಂದು ಎನ್ರೋಲ್ಮೆಂಟ್ ನಂಬರ್ ನಮ್ಮ ಶಾಲೆಯಲ್ಲಿಯೇ ಉಳಿಸ್ಕೊಂಡಿದ್ದರೆ ಅಂತಹ ಎನ್ರೋಲ್ಮೆಂಟ್ ನಂಬರ್ ಅನ್ನು ಹೇಗೆ ನಾವು ಡ್ರಾಪ್ಔಟ್ ಮಾಡಿ ರಿಮೂವ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಫಸ್ಟ್ ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಿ. ನೀವು ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ. ಈಗ ನೋಡಿ, ಇಲ್ಲಿ ಮೊದಲನೇದಾಗಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತ ಕಾಣಿಸ್ತಾ ಇಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಈ ರೀತಿ ಆಪ್ಷನ್ಸ್ ಕಾಣಿಸುತ್ತೆ. ಇಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮಾರ್ಕ್ ಡ್ರಾಪ್ಔಟ್ ಆ್ಯಂಡ್ ಫೈಲ್ ಸ್ಟೇಟಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಮಾರ್ಕ್ ಸ್ಟೂಡೆಂಟ್ ಹ್ಯಾಸ್ ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್ ಆ್ಯಂಡ್ ಡೂಪ್ಲಿಕೇಶನ್ ಡ್ರಾಪ್ಔಟ್ ಡೆಡ್ ಫೇಲ್ಡ್ ಅಂತ ಈ ರೀತಿ ಆಪ್ಷನ್ಸ್ ಕಾಣಿಸುತ್ತಲ್ಲ. ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ನಾವು ಡೂಪ್ಲಿಕೇಶನನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಡಬಲ್ ಎನ್ರೋಲ್ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ನಂಬರನ್ನು ನಾವು ಡೂಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. ಅಲ್ಲದೆ ಇನ್ನೂ ಸುಮಾರಷ್ಟು ಆಪ್ಷನ್ಸ್ ಇದೆ. ನಿಮಗೆ ಸಂಬಂಧಿಸಿದ ಅಂದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ಮಾಡಿ. ಇಲ್ಲಿ ನೋಡಿ, ಮೊದಲನೇದಾಗಿ ಸ್ಕೂಲ್ ನೇಮ್ ಇರುತ್ತೆ, ಸ್ಕೂಲ್ ಕೋಡ್ ಇರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಯಾವ ತರಗತಿಯಲ್ಲಿ ಈ ರೀತಿ ಡಬಲ್ ಎನ್ರೋಲ್ಮೆಂಟ್ ನಂಬರ್ ಮಕ್ಕಳು ಇದ್ದಾರೋ ಆ ತರಗತಿಯ ನೀವು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಾನು ಇಲ್ಲಿ 3ನೇ ಕ್ಲಾಸಲ್ಲಿ ಇರೋದ್ರಿಂದ ನಾನು 3ನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಅಕಾಡೆಮಿಕ್ ಇಯರ್ ಇದೆಯಲ್ಲ, ಅದು ಏನು ಈಗೇನು 3ನೇ ಕ್ಲಾಸ್ ಅಂದರೆ ಯಾವ ಅಕಾಡೆಮಿಕ್ಕೆಲ್ಲ ಅವರು 3ನೇ ಕ್ಲಾಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಕಾಡೆಮಿಕ್ ಇಯರನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕಿಂತ ಮೊದಲು ನೋಡಿ ಇಲ್ಲಿ ಒಂದು ನೋಟ್ ಇದೆ. ಪ್ರಮೋಷನ್ ಈಸ್ ಮ್ಯಾಂಡೇಟರಿ ಫಾರ್ ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್ ಸ್ಟೂಡೆಂಟ್ ಮಾರ್ಕ್, ಡಿಟೈನ್ ಈಸ್ ಮ್ಯಾಂಡೇಟರಿ ಫಾರ್ ಫೇಲ್ ಸ್ಟೂಡೆಂಟ್ ಮಾರ್ಕ್. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಇಷ್ಟೆಲ್ಲ ನೀವು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಆ ತರಗತಿಗೆ ಸಂಬಂಧಿಸಿದಂತೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಸ್ಟೂಡೆಂಟ್ ಲಿಸ್ಟ್ ಅಂತೇಳಿ. ಇಲ್ಲಿ ಸ್ಟೇಟಸ್ ಕಾಣಿಸ್ತಾ ಇದೆ ಮತ್ತು ರೀಸನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನಾವು ಸ್ಟೇಟಸ್ ಏನು ಮಾಡಬೇಕು ಅಂತಂದರೆ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ 3 ರೀತಿಯ ಆಪ್ಷನ್ಸ್ ಕಾಣಿಸುತ್ತೆ. ಇಲ್ಲಿ ಡೂಪ್ಲಿಕೇಶನ್, ಡ್ರಾಪ್ಔಟ್ ಆ್ಯಂಡ್ ಡೆಡ್ ಅಂತ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ನಾವು ಏನು ನಮ್ಮ ಡಬಲ್ ಎನ್ರೋಲ್ಮೆಂಟ್ ನಂಬರ್ ಇದೆಯಲ್ಲ ಡಬಲ್ ಆಗಿ, ಅದನ್ನು ನಾವು ಡೂಪ್ಲಿಕೇಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾವು ಡೂಪ್ಲಿಕೇಶನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ರೀಸನ್ ಏನೂ ಇಲ್ಲ, ನಾಟ್ ಅಪ್ಲಿಕೇಬಲ್ ಇರುತ್ತೆ. ಈ ಡೂಪ್ಲಿಕೇಟ್ ಆಪ್ಷನನ್ನು ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಯಾವ ವಿದ್ಯಾರ್ಥಿಗಳಿಗೆ ನಾವು ಡೂಪ್ಲಿಕೇಶನ್ ಮಾಡಬೇಕು ಅದನ್ನು ನಾವು ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಕಾಣಿಸ್ತಾ ಇದೆ, ಸ್ಟೂಡೆಂಟ್ ನೇಮ್ ಕಾಣಿಸ್ತಾ ಇದೆ, ಅಕಾಡೆಮಿಕ್ ಇಯರ್ ಕಾಣಿಸ್ತಾ ಇದೆ, ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇದೆ. ಅಂದರೆ ಈಗಾಗಲೇ ನಾವು ಯಾವ ಎನ್ರೋಲ್ಮೆಂಟ್ ಡಬಲ್ ಆಗಿರ್ತದೋ ಯಾವುದನ್ನು ಇಟ್ಕೋಬೇಕು ಅದನ್ನು ನೋಡಿಕೊಂಡು ಯಾವುದನ್ನು ರಿಮೂವ್ ಮಾಡಬೇಕು ಅಥವಾ ಯಾವುದನ್ನು ಡೂಪ್ಲಿಕೇಶನ್ ಮಾಡ್ಕೋಬೇಕು ಎಂಬುದನ್ನು ನೀವು ಖಚಿತಪಡಿಸ್ಕೋಬೇಕಾಗತ್ತೆ. ಎಕ್ಸಾಂಪಲ್, ಇಲ್ಲಿ ನೋಡಿ, ಈ 3ನೇ ತರಗತಿಯಲ್ಲಿ ಇಲ್ಲಿ ಒಂದೇ ಹೆಸರು ಶ್ರೀಕಾಂತ್ ಶ್ರೀಕಾಂತ್ ಅಂತಿದೆಯಲ್ಲ, ಇದರಲ್ಲಿ ಒಂದು ಮಾತ್ರ ನಾನು ಇಟ್ಕೋಬೇಕಾಗತ್ತೆ, ಇನ್ನೊಂದು ನಾನು ಅದನ್ನು ಡೂಪ್ಲಿಕೇಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ 2ನೇ ವಿದ್ಯಾರ್ಥಿ ಇದೆಯಲ್ಲ, ಇದು ಡೂಪ್ಲಿಕೇಟ್ ಆಗಿರೋದ್ರಿಂದ ಇದನ್ನು ನಾನು ಡೂಪ್ಲಿಕೇಟ್ ಮಾರ್ಕ್ ವಿತ್ ಅಂತ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಆಪ್ಷನ್ಸ್ ಕಾಣಿಸುತ್ತೆ. ಅಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಕಾಣಿಸ್ತಾರೆ, ಅಂದರೆ ಅದೊಂದು ಡೂಪ್ಲಿಕೇಟ್ ಆಗಿರುತ್ತೆ. ಡೂಪ್ಲಿಕೇಟ್ ಆಗಿ ಇನ್ನು ಉಳಿದ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ನಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಡೂಪ್ಲಿಕೇಟ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಸದ್ಯಕ್ಕೆ ಮಾರ್ಕ್ ಡೂಪ್ಲಿಕೇಟ್ ಏನು ಎನ್ರೋಲ್ಮೆಂಟ್ ನಂಬರ್ ವಿತ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಏನು ನಾವು ಈ ನಂಬರನ್ನು ಡೂಪ್ಲಿಕೇಟ್ ಮಾಡ್ತಾ ಇದ್ವೋ
ಅದು ಯಾವುದ್ರ ಜೊತೆಗಿದೆ ಅಂದರೆ ಇನ್ನೊಂದು ಈ ಸ್ಯಾಟ್ಸ್ ಐ ಡಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾವುದೇ ಕಡೆ ಡೂಪ್ಲಿಕೇಟ್ ಆಗಿದೆ ಅಂದರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಕಾಣಿಸ್ತಾ ಇದ್ದಾರೆ. ಈಗ ನಾವು ಯಾವುದಕ್ಕೆ ನಾವು ಡೂಪ್ಲಿಕೇಟ್ ಮಾಡಿದೀವೋ ಅದು ಈಗ ಮತ್ತೊಂದು ಸ್ಯಾಟ್ಸ್ ಐ ಡಿ ಇದೆಯಲ್ಲ ಅದಕ್ಕೆ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ನೋಡಿ ನಾನು ಶ್ರೀಕಾಂತ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಸೀರಿಯಲ್ ನಂಬರ್ 6 ಅಂತ ಕಾಣಿಸ್ತಾ ಇದೆಯಲ್ಲ, ಈ 6ನೇ ಆಪ್ಷನ್ ಇದೆಯಲ್ಲ ಇದು ಕೂಡ ಈ ಎನ್ರೋಲ್ಮೆಂಟ್ ನಂಬರ್, ಮತ್ತು ಆಗ ನಾವೇನು ಡೂಪ್ಲಿಕೇಟ್ ಮಾರ್ಕ್ ಮಾಡಿದೀವೋ ಅದು ಕೂಡ ಸೇಮ್ ಒಂದೇ. ನಾವು ಆಕ್ಷನ್ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲಿ ಆಕ್ಷನ್ ಅಂತೇಳಿ, ಈ ಆಕ್ಷನಲ್ಲಿ ಈ ಲಾಸ್ಟು ಈ ಏನು ಟಿಕ್ ಮಾರ್ಕ್ ಇದೆಯಲ್ಲ ನಾವಿದನ್ನು ಈ ಡಾಟನ್ನು ಎನೇಬಲ್ ಮಾಡಬೇಕಾಗತ್ತೆ. ಎನೇಬಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ಒಂದು ಬ್ಯಾನರ್ ಕಾಣಿಸುತ್ತೆ, 11684868 ಈಸ್ ಡೂಪ್ಲಿಕೇಟ್ ವಿತ್ ಅಂದರೆ ಇಲ್ಲಿ ಇಲ್ಲಿ ಈ ಎನ್ರೋಲ್ಮೆಂಟ್ ನಂಬರ್ ಕಾಣಿಸ್ತಾ ಇಲ್ಲ, ಇದು ಈ ನಂಬರ್ಗೆ ಸರಿ ಹೊಂದ ವಿದ್ಯಾರ್ಥಿ ಈ ಎನ್ರೋಲ್ಮೆಂಟ್ ಡೂಪ್ಲಿಕೇಟ್ ಇಲ್ಲಿ ನೋಡಿ. ಸೊ ಏನು 11684868 ಈಸ್ ಡೂಪ್ಲಿಕೇಟ್ ವಿತ್ 12132931 2. ಸೊ 11684868 ವಿಲ್ ಬಿ ರಿಮೂವ್ಡ್ ಅಂಡ್ 12132931 2 ವಿಲ್ ಬಿ ಕಂಟಿನ್ಯೂ. ಅಂದರೆ ನಮಗೆ ಏನೊಂದು ಮಾರ್ಕ್ ಡೂಪ್ಲಿಕೇಟ್ ಮಾಡಿದೀವೋ ಆ ಎನ್ರೋಲ್ಮೆಂಟ್ ನಂಬರನ್ನು ರಿಮೂವ್ ಮಾಡಿ ಈಗೇನು ಅದು ಯಾವುದಕ್ಕೆ ಡೂಪ್ಲಿಕೇಟ್ ಆಗಿದೆಯೋ ಆ ವರ್ಜನನ್ನು ಹಾಗೆ ಇಟ್ಕೊತೀವಿ, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಈ ರೀತಿ ಒಂದು ಬ್ಯಾನರ್ ನಮಗೆ ಕಾಣಿಸುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ಅಂತ ಕೇಳುತ್ತೆ, ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಡೂಪ್ಲಿಕೇಟ್ ಎನ್ರೋಲ್ಮೆಂಟ್ ನಂಬರ್ ಈಸ್ ರಿಮೂವ್ಡ್ ಸಕ್ಸಸ್ಫುಲಿ. ಅಂದರೆ ಏನು ಡೂಪ್ಲಿಕೇಟ್ ಆಗಿದೆ ಎನ್ರೋಲ್ಮೆಂಟ್ ನಂಬರ್ ಅದು ಡೂಪ್ಲಿಕೇಟ್ ಅದು ರಿಮೂವ್ ಆಗಿದೆ ಅಂತೇಳಿ ಈ ರೀತಿ ನಮಗೊಂದು ಬ್ಯಾನರ್ ಕಾಣಿಸುತ್ತೆ. ನೆಕ್ಸ್ಟ್ ಈಗ ನಾವು ಚೆಕ್ ಮಾಡೋಣ ಆ ಮಗುವಿನ ಎನ್ರೋಲ್ಮೆಂಟ್ ನಂಬರ್ ಇದೆಯೇ ಇಲ್ವ ಅಂತೇಳಿ. ಸೇಮ್ ನೀವು ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಅಡ್ಮಿಷನ್ ಡೀಟೇಲ್ಸ್, ನೆಕ್ಸ್ಟ್ ಇಲ್ಲಿ ಇಲ್ಲಿ ಮಾರ್ಕ್ ಡ್ರಾಪೌಟ್ ಅಂಡ್ ಫೈಲ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ತರಗತಿವಾರ ಮಕ್ಕಳು ಕಾಣಿಸ್ತಾರೆ ನಮಗೆ. ಇಲ್ಲಿ ನೋಡಿ ಆಗಲೇ 3 ಹೆಸರಿತ್ತು, ಈಗ ಬರೀ 2 ಇದೆ, ಅಂದರೆ ಒಂದು ರಿಮೂವ್ ಆಗಿದೆ. ನೆಕ್ಸ್ಟ್ ಇದಾದಮೇಲೆ ಮತ್ತೊಂದು ಮಾಹಿತಿ ಅಂತಂದರೆ, ಈಗ ಇದೇ ಕ್ಲಾಸಿನಲ್ಲಿ ಇದೇ ತರಗತಿಯಲ್ಲಿ ಇಬ್ಬರು ಮಕ್ಕಳು ಅಂದರೆ ಒಂದೇ ಮಗುವಿನ 2 ಎನ್ರೋಲ್ಮೆಂಟ್ ನಂಬರ್ ಇತ್ತು, ಒಂದು ರಿಮೂವ್ ಮಾಡಿದ್ವಿ. ಬಟ್ ಆದರೆ ಇದೇ ಕ್ಲಾಸಿನಲ್ಲಿ 2 ಎನ್ರೋಲ್ಮೆಂಟ್ ನಂಬರ್ ಇದ್ದು ಒಂದು ಎನ್ರೋಲ್ಮೆಂಟ್ ನಂಬರ್ನ ಆಲ್ರೆಡಿ ಟಿ ಸಿ ಕೊಟ್ಟಿರ್ತೀವಿ, ಮತ್ತೊಂದು ಎನ್ರೋಲ್ಮೆಂಟ್ ನಂಬರನ್ನು ಹಾಗೆ ಉಳಿಸ್ಕೊಂಡಿರ್ತೀವಿ, ಅಂತಹದನ್ನು ಹೇಗೆ ರಿಮೂವ್ ಮಾಡಬೇಕು ಅಂತಂದರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ಈಗ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಪಲ್ಲವಿ ಅಂತೇಳಿ, ಈ ಮಗುವು ಆಲ್ರೆಡಿ ಒಂದು ಎನ್ರೋಲ್ಮೆಂಟ್ ನಂಬರನ್ನು ಏನು ಟಿ ಸಿಯನ್ನು ಪಡ್ಕೊಂಡು ಬೇರೆ ಶಾಲೆಗೆ ಅಡ್ಮಿಷನ್ ಆಗಿದ್ದಾಳೆ. ಆ ಮಗುವನ್ನು ನಾವು ಹೇಗೆ ರಿಮೂವ್ ಮಾಡಬೇಕು, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎನ್ರೋಲ್ಮೆಂಟ್ ನಂಬರನ್ನು ಹೇಗೆ ರಿಮೂವ್ ಮಾಡಬೇಕು ಅಂತಂದರೆ, ಸೇಮ್ ಇಲ್ಲಿ ನೋಡಿ ಎನ್ರೋಲ್ಮೆಂಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಮೊದಲು ಈ ಸ್ಟೂಡೆಂಟ್ ಲಿಸ್ಟ್ ಇಲ್ಲಿ ಕೆಳಗಡೆ ಸ್ಟೇಟಸ್ ಇದೆಯಲ್ಲ, ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪೌಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಆ ಮಗುವಿನ ಕೊನೆಯ ಆಪ್ಷನ್ ಆ್ಯಕ್ಷನಲ್ಲಿ ಮಾರ್ಕ್ ಸ್ಟೂಡೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಈಗ ಆ ಸ್ಟೂಡೆಂಟನ್ನು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಕೇಳ್ತಾ ಇದ್ದಾರೆ ಮಾರ್ಕ್ ಸ್ಟೂಡೆಂಟ್ ಅಂತೇಳಿ, ಸಬ್ಮಿಟೆಡ್ ಸಕ್ಸಸ್ಫುಲಿ ಆಗಿದೆ. ಈಗ ನಾವೇನು ಮಾಡಬೇಕಂದ್ರೆ ಆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಕಾಡೆಮಿಕರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೋಡಿ ಈಗ ಆಗಲೇ 3 ಜನ ವಿದ್ಯಾರ್ಥಿಗಳಿದ್ದು ಈಗ ನಮ್ಮ ತರಗತಿಯಲ್ಲಿ ಹಾಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಒಬ್ಬನೇ ಈಗ ಸದ್ಯಕ್ಕೆ ಒಂದೇ ಮಗುವಿನ ತೋರಿಸ್ತಾ ಇದೆ. ಈಗ ಆಲ್ರೆಡಿ ಡಬಲ್ ಎನ್ರೋಲ್ಮೆಂಟ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ 2 ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಎನ್ರೋಲ್ಮೆಂಟ್ ನಂಬರ್ನ ಒಂದು ಉಳಿಸ್ಕೊಂಡು ಇನ್ನೊಂದನ್ನು ರಿಮೂವ್ ಮಾಡಿದ್ವಿ. ಇನ್ನೊಂದು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಇರುವ 2 ಎನ್ರೋಲ್ಮೆಂಟ್ ನಂಬರ್ಗಳಲ್ಲಿ ಒಂದು ಎನ್ರೋಲ್ಮೆಂಟ್ ನಂಬರನ್ನ ಟಿ ಸಿಯನ್ನು ಇಶ್ಯೂ ಮಾಡಿದ್ವಿ. ಮತ್ತೊಂದು ಎನ್ರೋಲ್ಮೆಂಟ್ ನಂಬರ್ ಇಟ್ಕೊಂಡಿರುವ ಎನ್ರೋಲ್ಮೆಂಟ್ ನಂಬರನ್ನು ಈಗ ನಾವು ಡ್ರಾಪೌಟ್ ಅಂತ ತೋರಿಸಿದ್ದೀವಿ. ಅಲ್ಲಿಗೆ ಈ ಏನು ನಮ್ಮ ಶಾಲೆಯಲ್ಲಿ ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ರಿಮೂವ್ ಮಾಡಿದ್ದೀವಿ, ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಉಳಿಸ್ಕೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿದ್ರೆ ನಮ್ಮ ಶಾಲೆಗಳಲ್ಲಿ ಇರುವಂತಹ ಡಬಲ್ ಎನ್ರೋಲ್ಮೆಂಟ್ ಮಕ್ಕಳ ವಿದ್ಯಾರ್ಥಿಗಳ ಆ ಎನ್ರೋಲ್ಮೆಂಟ್ ಐ ಡಿ ನಂಬರನ್ನು ಹೇಗೆ ನಾವು ಡೂಪ್ಲಿಕೇಶನ್ ಮಾಡಿ ರಿಮೂವ್ ಮಾಡಬಹುದು, ಹಾಗೂ ನಮ್ಮ ಶಾಲೆಯಲ್ಲಿಯೇ ಡಬಲ್ ಎನ್ರೋಲ್ಮೆಂಟ್ ಮಕ್ಕಳ 2 ಐ ಡಿಗಳಿದ್ದು ಅದರಲ್ಲಿ ಒಂದು ಟಿ ಸಿಯನ್ನು ಇಶ್ಯೂ ಮಾಡಿ
ಹಾಗೂ ಮತ್ತೊಂದೇನಾದರೂ ನಿಮ್ಮ ಶಾಲೆಗಳಲ್ಲಿಯೇ ಉಳಿಸ್ಕೊಂಡಿದ್ದರೆ ಅಂತಹ ಎನ್ರೋಲ್ಮೆಂಟ್ ಐಡಿಯನ್ನು ನಾವು ಡ್ರಾಪ್ಔಟ್ ಮಾಡಿ ಹೇಗೆ ರಿಮೂವ್ ಮಾಡಬಹುದು ಎಂಬುದನ್ನು ತಿಳಿದುಕೊಂಡಿದ್ದೀರಾ. ಇಲ್ಲಿ ನಿಮಗೊಂದು ಡೌಟ್ ಬರಬಹುದು, ಡ್ರಾಪ್ಔಟ್ ಮಾಡಿದ್ರೆ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ? ಇಲ್ಲಿ ನೀವು ವಿದ್ಯಾರ್ಥಿಗಳನ್ನು ಏನು ಆ ಎನ್ರೋಲ್ಮೆಂಟ್ ಐ ಡಿ ನಂಬರ್ನ ಡ್ರಾಪ್ಔಟ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೇನು ಸದ್ಯಕ್ಕೆ ಸಮಸ್ಯೆ ಆಗಲ್ಲ. ನೀವೇನಾದರೂ ಈ ಡಬಲ್ ಎನ್ರೋಲ್ಮೆಂಟ್ ವಿದ್ಯಾರ್ಥಿಗಳ ಇನ್ಫಾರ್ಮೇಶನ್ ಐ ಡಿಯನ್ನು ರಿಮೂವ್ ಮಾಡಬೇಕಾದ್ರೆ ತಪ್ಪದೇ ಈ ಆಪ್ಷನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಒಂದು ವೇಳೆ ಈ ಡ್ರಾಪ್ಔಟ್ ಆಪ್ಷನ್ ಮಾಡೋದ್ರಿಂದ ನಿಮಗೆ ಏನಾದರೂ ಸಮಸ್ಯೆ ಆದಲ್ಲಿ ಖಂಡಿತ ಅದನ್ನು ಹೇಗೆ ಸರಿಪಡಿಸಬೇಕು ಎಂಬುದನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಫ್ರೆಂಡ್ಸ್, ಹೌ ಟು ಡೂಪ್ಲಿಕೇಶನ್ ಸ್ಟೂಡೆಂಟ್ಸ್ ಅಂಡ್ ಹೌ ಟು ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಎಂಬ ಇನ್ಫಾರ್ಮೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚು ಸ್ಯಾಟ್ಸ್ ವಿಡಿಯೋಗಳ ಇನ್ಫಾರ್ಮೇಶನ್ ಬೇಕಾದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.